ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಿಂದ ಸಾಲ ಸೌಲಭ್ಯ ಪಡೆದು ಚಿಕ್ಕಮಗಳೂರಿನಲ್ಲಿ ಬಹುತೇಕ ವ್ಯಾಪಾರಿಗಳು ಆರ್ಥಿಕ ಸ್ವಾವಲಂಬನೆಯ ಬದುಕು ಕಟ್ಟಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಮಗಳೂರು ಜಿಲ್ಲೆಯ ಬೀದಿ ಬದಿ ವ್ಯಾಪಾರಸ್ಥರು ಸ್ವನಿಧಿ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯ ಪಡೆದು ಆರ್ಥಿಕವಾಗಿ ಸಬಲರಾಗುವ ಮೂಲಕ ಉತ್ತಮ ಜೀವನ ನಡೆಸುತ್ತಿದ್ದಾರೆ. ಮೊದಲ ಹಂತದಲ್ಲಿ 10,000 ರೂಪಾಯಿಗಳನ್ನು ಪಡೆದು ಮರುಪಾವತಿಸಿದ ನಂತರ 20,000-50,000 ರೂಪಾಯಿಗಳನ್ನು ಮತ್ತೆ ಸಾಲ ಪಡೆಯಬಹುದಾಗಿದೆ. ಈ ಯೋಜನೆಯಡಿ ಆರ್ಥಿಕ ನೆರವು ಪಡೆದು ಅನೇಕರು ರಸ್ತೆ ಬದಿ ತಿಂಡಿ ತಿನಿಸುಗಳ ವ್ಯಾಪಾರ ಮಳಿಗೆಗಳನ್ನು ಸ್ಥಾಪಿಸಿ ದುಡಿಮೆಯ ಮಾರ್ಗ ಕಂಡುಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ವ್ಯಾಪಾರಿ ರಾಜೇಶ್, ಹಿಂದೆ ಬೀದಿ ಬದಿ ವ್ಯಾಪಾರಿಗಳು ಸಾಲ ಪಡೆಯುವುದು ಕ್ಲಿಷ್ಟವಾಗಿತ್ತು, ಈಗ ಸ್ವನಿಧಿ ಯೋಜನೆಯಿಂದ ಸರ್ಕಾರದಿಂದಲೇ ನೇರ ಸಾಲ ಸೌಲಭ್ಯ ದೊರೆಯುತ್ತಿದೆ. ನಾನು 10,000 ರೂಪಾಯಿ ಸಾಲ ಪಡೆದು ಗೋಬಿ ಮಂಚೂರಿ ವ್ಯಾಪಾರ ಆರಂಭಿಸಿ ಜೀವನ ನಡೆಸುತ್ತಿದ್ದೇನೆ ಎಂದರು. ಇಲ್ಲಿ ನಾವು ಬೀದಿ ಬದಿ ವ್ಯಾಪಾರ ಮಾಡ್ತಿದ್ದೇವೆ, 20 ವರ್ಷದಿಂದ ವ್ಯಾಪಾರ ಮಾಡ್ತೇವೆ. ನಮಗೆ ನರೇಂದ್ರ ಮೋದಿ ಸ್ವನಿಧಿ ಯೋಜನೆಯಿಂದ 10,000 ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ನಗರಸಭೆಯಿಂದ. ಈಗ ಅದಕ್ಕೆ ವ್ಯಾಪಾರ ಕಂಟಿನ್ಯೂ ಆಗಿದೆ. ಈಗ ಒಬ್ಬೊಬ್ಬರು 20,000 ಕೊಡ್ತಾರೆ, 20,000 ಆದ್ಮೇಲೆ ಮತ್ತೆ 50,000 ಕೊಡ್ತಾರೆ. ಹೀಗೆ ಕೇಂದ್ರ ಸರ್ಕಾರದಿಂದ ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನೋರ್ವ ವ್ಯಾಪಾರಿ ಸಂದೇಶ್, ಹೊಸ ವ್ಯಾಪಾರ ಆರಂಭಿಸಬೇಕಾದರೆ ಹಣದ ಅಗತ್ಯವಿರುತ್ತದೆ. ಸರ್ಕಾರವೇ ಸಾಲ ನೀಡಿದರೆ ಅದನ್ನು ಮರುಪಾವತಿಸಿ ಉತ್ತಮ ಜೀವನ ಕಟ್ಟಿಕೊಳ್ಳಲು ಸುಲಭವಾಗುತ್ತದೆ ಎಂದು ತಿಳಿಸಿದರು. 10,000 ಮುಗಿದ್ಮೇಲೆ 20,000 ರೂಪಾಯಿ ಕೊಡ್ತಾರೆ, 20,000 ಆದ್ಮೇಲೆ 50,000 ಅನುಕೂಲ ಆಗ್ತಾ ಇದೆ. ನಗರಸಭೆಯಿಂದ ಫುಡ್ ಕೋರ್ಟ್ ಕೊಡ್ತಾ ಇದ್ದಾರೆ, ಇದೇ ತರ ಮುಂದೆ ಇನ್ನು ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ನಗರಸಭೆ ಆಯುಕ್ತ ಬಸವರಾಜ್, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿಯಲ್ಲಿ ನಗರದಲ್ಲಿ 1,000+ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಅವರಿಗೆ ಪ್ರಥಮ ದ್ವಿತೀಯ ಹಂತಗಳಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಈ ಮೂಲಕ ಸಣ್ಣ ವ್ಯಾಪಾರಿಗಳು ತಮ್ಮ ಜೀವನವನ್ನು ನಡೆಸಲು ಆರ್ಥಿಕ ಸಬಲತೆ ಸಾಧಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. 1,652 ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರ ವ್ಯಾಪಾರೋದ್ಯಮ ಅಭಿವೃದ್ಧಿ ಹೊಂದಬೇಕು ಅನ್ನೋ ದೃಷ್ಟಿಯಿಂದ ತಲಾ 10,000 ರೂಪಾಯಿಗಳಂತೆ 1,78,00,000 ಬ್ಯಾಂಕ್ ಮೂಲಕ ಅವರಿಗೆ ಪಾವತಿ ಮಾಡಿದ್ದೀವಿ. 10,000 ಕೊಟ್ಟರೆ ಅವರು ಉದ್ಯೋಗನ ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶ. ಕೇಂದ್ರ ಸರ್ಕಾರದ ಇದು ಮಹತ್ವಾಕಾಂಕ್ಷಿ ಯೋಜನೆ. 10,000 ತಗೊಂಡವ್ರಿಗೆ 20,000 ಕೊಟ್ಟಿದ್ದೀವಿ, ಕರೆಕ್ಟಾಗಿ ಕೊಟ್ಟಿದ್ದವ್ರಿಗೆ 20,000 ತಗೊಂಡು ಕರೆಕ್ಟ್ ಪೇಮೆಂಟ್ ಮಾಡಿದವ್ರಿಗೆ 50,000 ಕೊಟ್ಟಿದ್ದೀವಿ. ಈ 50,000 ಕರೆಕ್ಟಾಗಿ ತಗೊಂಡು ಯಾರು ಪೇಮೆಂಟ್ ಮಾಡ್ತಾರೆ ಅವರಿಗೆ 2,00,000 ರೂಪಾಯಿ ಅವರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಅವಕಾಶ ಇದೆ. ನೂತನವಾಗಿ ವ್ಯಾಪಾರ ಆರಂಭಿಸುವ ಮೂಲಕ ಪ್ರತಿಯೊಬ್ಬರೂ ಆರ್ಥಿಕವಾಗಿ ಸಬಲರಾಗುವ ಜೊತೆಗೆ ನಿತ್ಯ ಜೀವನದ ಬೇಡಿಕೆಗಳನ್ನು ಪೂರೈಸಿಕೊಂಡು ಉತ್ತಮ ಜೀವನ ನಡೆಸಲು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಸಹಕಾರಿಯಾಗಿದೆ.